ಕಾಂಗ್ರೆಸ್ ಪಾರ್ಟಿ ಸ್ಪೀಕರ್ ಆಗಿ ಕಡೆಗೂ ಯುಟಿ ಖಾದರ್ ಅವರ ಹೆಸರನ್ನ ಸೂಚಿಸಿದೆ. ಸೊ ನಮ್ಮ ಜೊತೆಗೆ ಯುಟಿ ಖಾದರ್ ಅವರು ಇದ್ದಾರೆ. ಸರ್, ಇದು ಬಯಸದೆ ಬಂದ ಭಾಗ್ಯನ ಬಲವಂತವಾಗಿ ಬಂದಂತಹ ಭಾಗ್ಯನ? ಇದು ಬಹುಶಃ ನನಗೆ ಬಯಸದೆ ಬಂದಂತ ಭಾಗ್ಯ, ಯಾವುದೇ ಬಲವಂತ ಇರಲಿಲ್ಲ. ರಾಷ್ಟ್ರ ಪಕ್ಷ ಕಾರ್ಗೆಜಿ ಅವರು, ಕೆ ಸಿ ವೇಣುಗೋಪಾಲ್ ಜಿ ಅವರು, ಸುರ್ಜಿವಾಲ ಜಿ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಚರ್ಚೆ ಮಾಡಿ ಮಾತಾಡಿಕೊಂಡು ಬಹುಶಃ ಇದನ್ನು ನನಗೆ ಸೂಚಿಸಿದ್ದಾರೆ. ಪಕ್ಷದೊಬ್ಬ ಕಾರ್ಯಕರ್ತನಾಗಿ ಪಕ್ಷ ಕೊಟ್ಟಂತ ಸೂಚನೆ ನಾನು ಅತ್ಯಂತ ಬಹಳ ಸಂತೋಷದಿಂದ ಒಪ್ಪಿದ್ದೇನೆ ಮತ್ತು ಅತ್ಯಂತ ಗೌರವಪೂರ್ವಕವಾದ ಸಂವಿಧಾನಬದ್ಧ ಹುದ್ದೆಯನ್ನು ಒದಗಿಸೋಕ್ಕೆ ನನ್ನ ಪರವಾಗಿ, ನನ್ನ ಕ್ಷೇತ್ರ ಮತದಾರ ಪರವಾಗಿ, ನನ್ನ ಹಿತೈಷಿಕ ಪರವಾಗಿ ನನ್ನ ಎಲ್ಲ ನಾಯಕರಿಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ. ಯು ಟಿ ಖಾದರ್ ಅವರಿಗೆ ಇನ್ನ ವಯಸ್ಸು ಕೂಡ ಚಿಕ್ಕದಿತ್ತು, ಸಚಿವರಾಗಿ ರಾಜ್ಯ ಪೂರ್ತಿ ಓಡಾಟ ಮಾಡಿ ಕೆಲಸ ಮಾಡುವಂತಹ ಸ್ಟೇಜ್ ಅಲ್ಲಿ ಇದ್ರು. ಸೊ ಈಗಲೇ ತುಂಬಾ ಕಿರಿಯ ಏಜ್ ಗೆನೆ ತುಂಬಾ ದೊಡ್ಡ ಸ್ಥಾನ ಸಿಕ್ತು, ಇನ್ನು ಸಚಿವರಾಗಿ ಇರಬಹುದಿತ್ತು. ಯಾವ ಯಾವ ಪ್ರಾಯಕ್ಕೆ ಯಾವ ಇದು ದೇವರ ತೀರ್ಮಾನ ಮಾಡ್ತಾರೆ. ನಾನು ಅತ್ಯಂತ ಸಣ್ಣ ವಯಸ್ಸಿನಲ್ಲೇ 6.5 ವರ್ಷ ನನ್ನ ರಾಜ್ಯದ ಸಂಪುಟ ಸದಸ್ಯನಾಗಿ ಕೆಲಸ ಮಾಡಿ ಉದ್ದಗಲಕ್ಕೂ ವಿವಿಧ ಇಲಾಖೆಗಳ ಕೆಲಸ ನಾವು ನಿಭಾಯಿಸಿದ್ದೇನೆ. ನಾನು ಸಚಿವನಾಗಿದ್ದರೆ ಒಂದು ಇಲಾಖೆಯಲ್ಲಿ ಮಾತ್ರ ಕೆಲಸ ಮಾಡಬಹುದು. ಈಗ ನಾನು ಸಭಾಧ್ಯಕ್ಷ ನನಗನ್ನ ಈ ರಾಜ್ಯದ ಎಲ್ಲ ಇಲಾಖೆಯಲ್ಲಿ ಕೂಡ ನನಗೆ ಕೆಲಸ ಮಾಡಿಸುವಂತಹ ಅವಕಾಶ ಇದೆ. ಆ ಕೆಲಸವನ್ನು ನಮ್ಮ ಕ್ಷೇತ್ರ ಜನರ ಪರವಾಗಿ, ನಮ್ಮ ಜಿಲ್ಲೆ ಮತ್ತು ಕರಾವಳಿ ಜನರು, ರಾಜ್ಯ ಜನರ ಪರವಾಗಿ ನಾನು ಮಾಡಿ ವಿಧಾನಸಭೆಯಲ್ಲಿ ಅತ್ಯಂತ ಪ್ರೀತಿಯ ಮತ್ತು ವಿಶ್ವಾಸದ ಮತ್ತು ಪಾರದರ್ಶಕತೆಯ ಒಂದು ಅಧಿವೇಶನ ನಡೆಸಿಕೊಂಡು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ನಾಯಕರನ್ನು ಒಂದುಗೂಡಿಸಿ ಒಂದು ಸಮ್ಮಿಲನದ ಒಂದು ಜನಪರ ಯೋಜನೆಗಳು ನಾವು ರಾಜ್ಯ ಜನತೆ ಮುಟ್ಟಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ. ತಾವು ನಾಮಪತ್ರ ಸಲ್ಲಿಸಿದ್ರಿ, ಬೇರೆ ಇನ್ನಾರು ಕೂಡ ಹಾಕೋ ಚಾನ್ಸಸ್ ಇದೆಯಾ ಸರ್? ಗೊತ್ತಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೆ ಕೂಡ ಹಾಕುವಂತ ಅವಕಾಶ ಇದೆ. ಅದಕ್ಕದು ಪಕ್ಷದವರಿಗೆ ಬಿಟ್ಟಂತ ವಿಚಾರ. ಕಾಂಗ್ರೆಸ್ ಪಕ್ಷದ ಪರ, ಆಡಳಿತ ಪಕ್ಷದ ಪರವಾಗಿ ನಾನು ಇವತ್ತು ಸೂಚನೆ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಸರ್, ಈಗ ತಾವು ಸ್ಪೀಕರ್ ಆಗಿ ಆ ಹುದ್ದೆಯಲ್ಲಿ ಕೂತ್ಕೊಂತೀರಿ, ತಮ್ಕಿನ್ನ ಸಾಕಷ್ಟು ಸೀನಿಯರ್ಸ್ಗಳು, ಲೀಡರ್ಗಳು ಎಲ್ಲರೂ ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ತಾವು ಪರಿಗಣನೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು, ತಾವು ಬೇರೆ ಅಜಾತ ಶತ್ರು ಅಂತ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರಿ, ಇದೆಲ್ಲ ಸ್ವಲ್ಪ ಟಫ್ ಆಗುತ್ತಾ? ಖಂಡಿತವಾಗಿಯೂ ಇದನ್ನೆಲ್ಲ ನಾನು ಸವಾಲಾಗಿ ಸ್ವೀಕರಿಸಿಕೊಂಡು ಎಲ್ಲರ ಹಿರಿಯರೆಲ್ಲರ ಅನುಭವ ಪಡೆದುಕೊಂಡು ನಾನು ಸ್ವಲ್ಪ ಕಲಿತು ಅದು ನನ್ನ ಕೆಲಸ ಮಾಡುವಂತ ಎರಡು ಕೂಡ ನಾನು ಸ್ವಲ್ಪ ಕಲಿಬೇಕು ಮತ್ತು ಚೆನ್ನಾಗಿ ಕೆಲಸ ಕೂಡ ಮಾಡಬೇಕು. ಜೊತೆ ಎಲ್ಲ ಹಿರಿಯರ ಸಭಾಧ್ಯಕ್ಷ ಅನುಭವ ಪಡೆದುಕೊಂಡು ನನ್ನ ಕೆಲಸವನ್ನು ನಿಭಾಯಿಸ್ತೇನೆ. ಸೊ ಇದು ಯು ಟಿ ಖಾದರ್ ಅವರ ಒಂದು ಮಾತುಗಳು. ಇದು ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ನಾನು ಕೂಡ ಇದನ್ನ ತುಂಬಾ ಇಷ್ಟಪಟ್ಟೆ ಸ್ವೀಕಾರ ಕೂಡ ಮಾಡಿದ್ದೀನಿ. ಜೊತೆಗೆ ಒಂದಷ್ಟು ಸವಾಲುಗಳಿದೆ, ಆ ಸವಾಲುಗಳನ್ನ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಆ ಸವಾಲುಗಳನ್ನ ಎದುರಿಸುವಂತ ಕೆಲಸವನ್ನ ಕೂಡ ನಾನು ಮಾಡ್ತೀನಿ ಎನ್ನುವಂತ ಮಾತನ್ನ ನ್ಯೂಸ್ 18 ಗೆ ಯು ಟಿ ಖಾದರ್ ಅವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.